ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್. ನಿಮಗೆ ಸಮಾಧಾನವಾಗಲಿ. ನೀವೆಲ್ಲ ಕ್ಷೇಮದಿಂದ, ಆರೋಗ್ಯದಿಂದ, ದೇವರ ಆಶೀರ್ವಾದದಿಂದ ಚೆನ್ನಾಗಿದ್ದೀರೆಂಬುದಾಗಿ ನಾನು ಭಾವಿಸ್ತಾ ಇದ್ದೇನೆ. ಈ ದಿನ ಕೂಡ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಕ್ಷಮಿಸುವ ದೇವರು. ಅದಕ್ಕೆ ಆಧಾರವಾಗಿ 1 ಯೋಹಾನ 1:9 ನಾವು ಓದಿಕೊಳ್ಳೋಣ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನು ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಮ್ಮ ದೇವರು ಕ್ಷಮಿಸುವ ದೇವರಾಗಿದ್ದಾನೆ. ನಮ್ಮ ದೇವರು ಕೃಪೆ ತೋರಿಸುವ ದೇವರಾಗಿದ್ದಾರೆ. ಏಷಾಯನ ಬರೆದ ಪ್ರವಾದನೆ ಗ್ರಂಥ 55:7 ಹೇಳುತ್ತದೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಗಳನ್ನು ತ್ಯಜಿಸಲಿ, ಯಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲೇ ಆತನು ಮಹಾ ಕೃಪೆಯಿಂದ ಕ್ಷಮಿಸುವನು. ಇಲ್ಲಿ ವಾಕ್ಯ ಹೇಳ್ತದೆ, ನಮ್ಮ ದೇವರು ಮಹಾ ಕೃಪೆಯಿಂದ ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾರೆ. ಈ ವಾಕ್ಯ ಅನುಸಾರವಾಗಿ ನಾವು ದೇವರ ಬಳಿಯಿಂದ ಕ್ಷಮೆಯನ್ನು ಹೊಂದಿಕೊಂಡು ದೇವರು ಅನುಗ್ರಹಿಸುವಂಥ ಮೇಲುಗಳನ್ನು ಹೊಂದಿಕೊಳ್ಳಬೇಕೆಂಬುದಾಗಿ ದೇವರು ನಮ್ಮಿಂದ ಬಯಸುತ್ತಾ ಇದ್ದಾರೆ. ಕೀರ್ತನೆ 51:10 ದಾವಿದನು ಒಬ್ಬ ಸ್ತ್ರೀಯೊಂದಿಗೆ ಪಾಪ ಮಾಡಿ ದೇವರ ಬಳಿ ಕ್ಷಮೆಯಾಚಿಸಿದಾಗ ದೇವರು ಅವನನ್ನು ಕ್ಷಮಿಸಿದರೆಂಬುದಾಗಿ ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 18:10-14 ನೋಡುವಾಗ, ಒಬ್ಬ ಸುಂಕದ ತೆರಿಗೆಯವನು ತನ್ನ ಪಾಪಗಳನ್ನು ಗ್ರಹಿಸಿದವನಾಗಿ ದೇವರ ಮುಂದೆ ಕ್ಷಮೆಯಾಚಿಸಿದಾಗ ಅವನು ಹೋಗುವಾಗ ನೀತಿವಂತ ಮನುಷ್ಯನಾಗಿ ಹೋದನು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತದೆ. ಒಬ್ಬ ವ್ಯಭಿಚಾರಿ ಸ್ತ್ರೀಯನ್ನು ಯೇಸುವಿನ ಮುಂದೆ ಕರೆದುಕೊಂಡು ಬಂದಾಗ ಧರ್ಮಶಾಸ್ತ್ರದ ಪ್ರಕಾರವಾಗಿ ಕಲ್ಲುಗಳನ್ನು ಹೊಡೆಯಬೇಕು. ಹಾಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಯಾರು ಪಾಪ ಮಾಡಿಲ್ಲ ಅವರು ಈಕೆಗೆ ಕಲ್ಲನ್ನು ಹೊಡೆಯಲಿ. ಆಗ ಅವರು ಕೆಳಗಡೆ ಬಗ್ಗಿಕೊಂಡು ಏನೋ ಬರೀತಾ ಇದ್ರಂತೆ. ಎಲ್ಲರೂ ಸ್ಥಳವನ್ನು ಖಾಲಿ ಮಾಡಿದ್ರು, ಏನು ಬರೀತಾ ಇದ್ರು ಗೊತ್ತಿಲ್ಲ. ಆದರೆ ಕೊನೆಯದಾಗಿ ಆ ಸ್ತ್ರೀಯನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಮ್ಮ ಇನ್ನು ಮೇಲೆ ಪಾಪ ಮಾಡಬೇಡ, ದೇವರು ಕ್ಷಮಿಸಿದರು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ದೇವರು ಕ್ಷಮಿಸುವ ದೇವರು. ಅಂದರೆ ಕ್ಷಮಿಸ್ತಾರಂತೇಳಿ ತಿರುಗಿ ತಿರುಗಿ ಪಾಪ ಮಾಡುವಂಥದ್ದಲ್ಲ. ಆದರೆ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ನಮ್ಮ ಜೀವಿತದಲ್ಲಿ ಒಂದು ಪಾಪದ ಅನುಭವದಲ್ಲಿ ಬಿದ್ದು ಹೋದರೆ ಅದೇ ಗುಂಡಿಯಲ್ಲಿ ನಾವು ಇರಬಾರದು. ಕೊಳೆತು ವಾಸನೆ ಹೊಡೆಯುವಂಥ ಹಳೇ ಸ್ವಭಾವದಲ್ಲಿ ಇರಬಾರದು. ಅದರಿಂದ ಬಿಡುಗಡೆ ಹೊಂದುವುದಕ್ಕೆ ಯೇಸುವಿನ ಬಳಿ ಬಂದು ನಾವು ಕ್ಷಮಾಪಣೆಯನ್ನು ಕೇಳುವಾಗ ದೇವರು ನಮಗೆ ನೂತನ ಪಡಿಸಿ ಒಂದು ನೂತನ ಜೀವನವನ್ನು ಅನುಗ್ರಹಿಸುತ್ತಾರೆ. ಒಂದು ಚಿಕ್ಕ ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ವ್ಯಕ್ತಿ ಇದ್ದನು, ಆತನು ಭಯಂಕರವಾದ ಪಾಪಗಳಲ್ಲಿ ಜೀವಿಸುತ್ತಾ ಇದ್ದನು. ಹೆಚ್ಚಾಗಿ ಪ್ರೀತಿಸುತ್ತಿರುವ ತನ್ನ ಪತ್ನಿಯನ್ನು ನಿರಾಕರಿಸುತ್ತಿದ್ದನು. ಒಂದು ದಿನ ಅವನಿಗೆ ಭಯಂಕರವಾದ ಚರ್ಮರೋಗ ಬಂತು. ಅದನ್ನು ತಿಳಿದು ಅವನು ಬಹಳ ನಿರಾಶೆಗೊಳಗಾದನು. ನಂತರ ತನ್ನ ಎಲ್ಲ ರಹಸ್ಯ ಪಾಪಗಳನ್ನು ದೇವರ ಬಳಿ ಹೇಳಿಕೊಂಡು ಕ್ಷಮೆಯಾಚಿಸಿದನು. ನಂತರ ತಿರುಗಿ ತನ್ನ ಹೆಂಡತಿ ಬಳಿಯಲ್ಲಿ ಕೂಡ ಕ್ಷಮೆಯಾಚಿಸಿದನು. ಹೆಂಡತಿ ಸಹ ಅವನನ್ನು ಕ್ಷಮಿಸಿದಳು. ಈಗ ಆತನು ಒಂದು ಹೊಸ ಜೀವನವನ್ನು ಆರಂಭಿಸಿದನು. ಕೃಪಾಮಯನಾದ ದೇವರು ಆತನ ಪಾಪಗಳನ್ನು ಮಾತ್ರ ಕ್ಷಮಿಸುವುದಲ್ಲದೆ ಆತನಿಗೆ ಇದ್ದಂಥ ಆ ಭಯಂಕರವಾದ ರೋಗದಿಂದ ಸಹ ದೇವರು ಬಿಡುಗಡೆ ಕೊಟ್ಟರು. ದೇವರು ಆತನನ್ನು ಮೇಲುಗಳಿಂದ ತೃಪ್ತಿಪಡಿಸಿ ಒಂದು ಹೊಸ ಜೀವನವನ್ನು ಕೊಟ್ಟು ಅವನ ಕೌಟುಂಬಿಕ ಜೀವನವನ್ನು ಸಹ ಆಶೀರ್ವದಿಸಿದರು. ನಂತರ ಅವನ ಜೀವನದಲ್ಲಿ ನೀತಿವಂತನಾಗಿ ಜೀವಿಸಿ ದೇವರಿಂದ ಹೇರಳವಾದ ಆಶೀರ್ವಾದವನ್ನು ಪಡೆದುಕೊಂಡ. ಪ್ರೀತಿಯುಳ್ಳ ದೇವಜನರೇ, ನಾವು ಸಹ ನಮ್ಮ ಪಾಪಗಳನ್ನು ಬಿಟ್ಟು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟು ನೀತಿವಂತರಾಗಿ ಜೀವಿಸುವಾಗ ನಮ್ಮ ಕುಟುಂಬ ಜೀವಿತವನ್ನು ಸಹ ದೇವರು ಆಶೀರ್ವದಿಸುತ್ತಾನೆ. ರಹಸ್ಯ ಪಾಪಗಳು ನಮ್ಮನ್ನು ನರಕಕ್ಕೆ ಕೊಂಡೊಯ್ಯುತ್ತದೆ. ಆ ಪಾಪಗಳನ್ನು ದೇವರ ಮುಂದೆ ಹರಿಕೆ ಮಾಡಿ ನೀತಿವಂತರಾದರೆ ಅದು ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗುವಂಥದ್ದಾಗಿದೆ. ಆದ್ದರಿಂದ ಈ ಸಮಯದಲ್ಲಿ ದೇವರ ಬಳಿ ಕೇಳೋಣ, ಸ್ವಾಮಿ
ನಾನು ಒಂದು ವೇಳೆ ತಿಳಿದು ತಿಳಿಯದೆ ಇನ್ನೂ ರಹಸ್ಯ ಪಾಪದಲ್ಲಿ ಇರೋದಾದರೆ ದೇವರೇ ನನ್ನನ್ನು ಕ್ಷಮಿಸ್ರಿ, ನಿನ್ನ ಮಗನಾಗಿ ನಿನ್ನ ಮಗಳಾಗಿ ಮಾರ್ಪಡಿಸ್ರಿ, ನಿನ್ನ ವಾಕ್ಯ ಹೇಳುವ ಹಾಗೆ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಹರಕೆ ಮಾಡ್ತೇವೆ ಸ್ವಾಮಿ. ನೀನು ನಂಬಿಗಸ್ತನಾಗಿ ನೀತಿವಂತನಾಗಿ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ನಮ್ಮನ್ನು ಶುದ್ಧ ಮಾಡ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ದೇವರು ನಿಮಗೆ ಕೃಪೆ ತೋರಿಸುತ್ತಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ಈ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಸಾರಿ ನಿಮಗೆ ಬೆನ್ನು ತೋರಿಸಿ ನಿಮಗೆ ವಿರೋಧವಾಗಿ ಅಪ್ಪ ದೇವರೇ ಸ್ತೋತ್ರಪ್ಪ ಅನೇಕ ಸಾರಿ ರಹಸ್ಯ ಪಾಪದಲ್ಲಿ ಬಿದ್ದು ಒದ್ದಾಡುತ್ತಾ ಇದ್ದೇವಪ್ಪ. ಅನೇಕ ಸಾರಿ ಸೈತಾನನ ಪಾಪವೆಂಬ ಬಲೆಯಲ್ಲಿ ನಮ್ಮನ್ನು ಸಿಕ್ಕಿಸಿದ್ದಾನೆ ಸ್ವಾಮಿ. ಇದರಿಂದ ನನಗೆ ಬಿಡುಗಡೆ ಇಲ್ವಾ ಎಂಬಂಥ ಒಂದು ಭಯಕ್ಕೆ ಅಪ್ಪ ನಮ್ಮನ್ನು ಕಾಡುತ್ತಾ ಇದೆ ದೇವರೇ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಯಾರಾದರೂ ಇರೋದಾದರೆ ದೇವರೇ ಅವರಿಗೊಂದು ಬಿಡುಗಡೆಯನ್ನು ಕೊಡ್ರಿ. ಈ ವಾಕ್ಯದ ಮುಖಾಂತರ ಅವರ ಸಂಗಡ ಮಾತನಾಡಿದ್ರೂ ಪೂರ್ಣ ಒಂದು ಹೊಸ ಜೀವನವನ್ನು ನೂತನ ಜೀವನವನ್ನು ಅನುಗ್ರಹಿಸ್ರಿ ಸ್ವಾಮಿ. ನೀವು ಮಾತ್ರ ನಮ್ಮ ಜೀವಿತವನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಬದಲಾಯಿಸು ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಒಂದು ಹೊಸ ಆರಂಭವನ್ನು ಕೊಡ್ರಿ. ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಮ್ಮ ಪಾಪಗಳನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಕೊಳ್ಳೋಣ. ಕ್ಷಮಿಸುವ ದೇವರಿದ್ದಾರೆ, ತಿರುಗಿ ಬರೋಣ, ತಿರುಗಿ ಪಾಪದಲ್ಲಿ ಬೀಳುವುದು ಬೇಡ. ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಶುಭ ದಿನ. ಗಾಡ್ ಬ್ಲೆಸ್ ಯು ಆಲ್.